ಎಲ್ಲರಿಗೂ ಸ್ವಾಗತ. K2ನಲ್ಲಿ 62B ರೀಕನ್ಸಲೇಷನ್ ಮಾಡುವಂತಹ ಸಂಪೂರ್ಣ ವಿಧಾನ. 62B ರೀಕನ್ಸಲೇಷನ್ ಮಾಡಲು DDO ರೋಲನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಪ್ರತಿ ತಿಂಗಳು ಸ್ಯಾಲರಿ ಆದ ನಂತರ, ಅಂದರೆ ವೇತನವನ್ನು ಜಮೆ ಮಾಡಿದ ನಂತರ 2 ಅಥವಾ 3, 4ನೇ ತಾರೀಕಿನ ಒಳಗಾಗಿ ನಾವು ಈ 62B ರೀಕನ್ಸಲೇಷನ್ ಮಾಡಬೇಕಾಗತ್ತೆ. ಎಡಗಡೆ ಕಾಣ್ತಕ್ಕಂತಹ ಮೆನ್ಯೂನಲ್ಲಿ PRI ಮೆನ್ಯೂ ಇರುತ್ತೆ. PRI ಒಂದು ಟ್ಯಾಬನ್ನು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ವರ್ಕ್ ಲಿಸ್ಟ್, ರಿಪೋರ್ಟ್, ಟ್ರಾನ್ಸಾಕ್ಷನ್ ಕಾಣುತ್ತೆ. ಇಲ್ಲಿ ನಾವು ಟ್ರಾನ್ಸಾಕ್ಷನ್ ಅನ್ನು ಸೆಲೆಕ್ಟ್ ಮಾಡಬೇಕು. ಟ್ರಾನ್ಸಾಕ್ಷನ್ಗೆ ಬಂದಾಗ ಮತ್ತೊಮ್ಮೆ PRI ಅಕೌಂಟ್ ಅಂತಕ್ಕಂತಹ ಆಪ್ಷನ್ ಸಿಗುತ್ತೆ. ಈ PRI ಅಕೌಂಟ್ ಅನ್ನು ತೆಗೆದುಕೊಂಡಾಗ ಕೊನೆಯಲ್ಲಿ ಬರ್ತಕ್ಕಂತಹ ರೀಕನ್ಸಿಲೇಷನ್ ಎಕ್ಸ್ಪೆಂಡಿಚರ್ ಅಂತಕ್ಕಂತಹ ಒಂದು ಆಪ್ಷನ್ ಇರುತ್ತೆ. ರೀಕನ್ಸಿಲೇಷನ್ ಎಕ್ಸ್ಪೆಂಡಿಚರ್ 62B ಕೊನೆಯಲ್ಲಿ ಬರ್ತಕ್ಕಂತಹ ಈ ಆಪ್ಷನ್ ಅನ್ನು ಕ್ಲಿಕ್ ಮಾಡಿಕೊಂಡಾಗ 62B ಜನರೇಟ್ ಮಾಡಲು ಅಥವಾ 62B ರೀಕನ್ಸಿಲೇಷನ್ ಮಾಡಲು ಈ ಮೆನ್ಯು ಓಪನ್ ಆಗುತ್ತೆ. ಇಲ್ಲಿ ನಾವು ಮೊದಲು ಆರ್ಥಿಕ ಸಾಲವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ತಿಂಗಳನ್ನು ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ವರ್ಗ TP ಅಥವಾ ZP ಇರುತ್ತೆ. ನಾವು TP ಸ್ಯಾಲ್ರಿ ಮಾಡ್ತಕ್ಕಂಥದ್ದು TP ಆಗಿರೋದ್ರಿಂದ TP ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆರ್ಥಿಕ ವರ್ಷ, ನಂತರ ತಿಂಗಳು, TP ವರ್ಗ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಅಕ್ಸೆಪ್ಟ್ 62B ಅಂತಕ್ಕಂತಹ ಆಪ್ಷನ್ ಸಿಗುತ್ತೆ. ಆ ತಿಂಗಳಿನಲ್ಲಿ ನಾವು ಮಾಡಿರ್ತಕ್ಕಂತಹ ಬಿಲ್ಲಿನ ಮೊತ್ತ ವಿವರ ಅಲ್ಲಿ ಕಾಣ್ತಾ ಇರುತ್ತೆ. ಈ ವಿವರವನ್ನು ನೋಡಿ ನಂತರ ನಾವು ಅಲ್ಲಿ 62B ಅಕ್ಸೆಪ್ಟ್ 62B ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಅಕ್ಸೆಪ್ಟ್ ಅನ್ನು ಕ್ಲಿಕ್ ಮಾಡಿದ ಕೂಡಲೇ ಖಜಾನೆಯ FDA ರವರ ಹೆಸರು ಬರ್ತಾ ಇರುತ್ತೆ. ಆ ಹೆಸರನ್ನು ಕ್ಲಿಕ್ ಮಾಡಿ ನಂತರ ಸೆಲೆಕ್ಟ್ ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿಗೆ ಡೈಲಾಗ್ ಬಾಕ್ಸ್ ಬರುತ್ತೆ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು. ಮತ್ತೊಮ್ಮೆ ಇಲ್ಲಿ ಅಕ್ಸೆಪ್ಟ್ 62B ಕ್ಲಿಕ್ ಮಾಡಬೇಕಾಗತ್ತೆ. ಈ ಒಂದು ಅಕ್ಸೆಪ್ಟ್ 62B ಬಂದಾಗ ಈ ಒಂದು ಪ್ರೋಸೆಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಮತ್ತೊಮ್ಮೆ ನಾವು ಈ 62B ಅಕ್ಸೆಪ್ಟ್ ಕೊಟ್ಟ ನಂತರ ನಾವು ಮತ್ತೊಮ್ಮೆ ಇದನ್ನು 62B ಒಂದು ಅಕ್ಯುಮಿಲೇಷನ್ ಅನ್ನು ಮಾಡಬೇಕಾಗತ್ತೆ. ನೋಡಿ, 62B ಅಕ್ಸೆಪ್ಟೆಡ್ ಸಕ್ಸಸ್ಫುಲಿ ಮೆಸೇಜ್ ಬಂದಿದೆ. ಓಕೆ ಕೊಡಬೇಕು. ಓಕೆ ಕೊಟ್ಟ ನಂತರ ನಮ್ಮ ಲೆಫ್ಟ್ ಸೈಡ್ನಲ್ಲಿರುವ ಮೆನ್ಯೂನಲ್ಲಿ ಮತ್ತೊಮ್ಮೆ ಅಕೌಂಟ್ ನೋಡಿ, ಇಲ್ಲಿ ಫಸ್ಟ್ ಮೆನ್ಯು ಬರ್ತಾ ಇದೆ. ಅಕೌಂಟ್ ಕಂಪ್ಲೀಷನ್ ರೀಕನ್ಸಿಲೇಷನ್ಗೆ ಹೋಗಬೇಕಾಗತ್ತೆ. ಅಲ್ಲಿ ಟ್ರಾನ್ಸಾಕ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಎಕ್ಸ್ಪೆಂಡಿಚರ್ ರೀಕನ್ಸಿಲೇಷನ್ ಅನ್ನು ತಗೋಬೇಕು. ಮೊದಲನೇ ಆಪ್ಷನ್ ಆಗಿರ್ತಕ್ಕಂಥ ಮೊದಲನೇ ಆಪ್ಷನ್ನಲ್ಲಿ ಮತ್ತೆ ಟ್ರಾನ್ಸಾಕ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಎಕ್ಸ್ಪೆಂಡಿಚರ್ ರೀಕನ್ಸಿಲೇಷನ್ಗೆ ಹೋದಾಗ ಅಲ್ಲಿ ಎಕ್ಸ್ಪೆಂಡಿಚರ್ ರೀಕನ್ಸಿಲೇಷನ್ ಮೊದಲನೆಯ ಒಂದು ಆಪ್ಷನ್ ವರ್ಕ್ ಲಿಸ್ಟ್ ಕಾಣ್ತಾ ಇರುತ್ತೆ. ಆ ವರ್ಕ್ ಲಿಸ್ಟ್ ಅನ್ನು ಕ್ಲಿಕ್ ಮಾಡಿದಾಗ ಆ ತಿಂಗಳು ಮಾಡಿರ್ತಕ್ಕಂತಹ ಎಕ್ಸ್ಪೆಂಡಿಚರ್ನ ಒಂದು ಮಾಹಿತಿ ಬರುತ್ತೆ. ನೋಡಿ, ಮತ್ತೊಮ್ಮೆ ತೋರಿಸ್ತೇನೆ. ಅಲ್ಲಿ ಆ ವರ್ಕ್ ಲಿಸ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ವರ್ಕ್ ಲಿಸ್ಟನ್ನು ಸೆಲೆಕ್ಟ್ ಮಾಡಿದಾಗ ಆ ತಿಂಗಳ ವರ್ಕ್ ಲಿಸ್ಟ್ನಲ್ಲಿ ಈ ರೀತಿಯಾಗಿ ಒಂದು ಮಾಹಿತಿ ಬರ್ತಾ ಇರುತ್ತೆ. ನೋಡಿ, August 8, 2024 ಬರ್ತಾ ಇರುತ್ತೆ. ಮತ್ತು ಇಲ್ಲಿ ವ್ಯೂ ರಿಪೋರ್ಟ್ ಬರ್ತಾ ಇರುತ್ತೆ. ನಾವು ವ್ಯೂ ರಿಪೋರ್ಟನ್ನು ಕ್ಲಿಕ್ ಮಾಡಬಾರ್ದು. ಅಲ್ಲಿ ಮಂತ್ ಆ್ಯಂಡ್ ಇಯರ್ ಏನು ಕಾಣ್ತಾ ಇರುತ್ತೆ, ಆ ಮಂತ್ ಆ್ಯಂಡ್ ಇಯರನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಇದು ಹೆಡ್ ಆಫ್ ಅಕೌಂಟ್ಗೆ ನಾವು ಮಾಡಿರ್ತಕ್ಕಂಥ ಬಿಲ್ನ ಸಲ್ಲಿಕೆಯಾಗಿರುತ್ತೆ. ಅಲ್ಲಿ ಮತ್ತೊಮ್ಮೆ ನೋಡ್ಕೊಳ್ಳಿ, ಈ ಒಂದು ವರ್ಕ್ ಲಿಸ್ಟ್ನಲ್ಲಿ 8th month 2024 ಕ್ಲಿಕ್ ಮಾಡಿ ಆ ತಿಂಗಳು ನಡೆದಿರ್ತಕ್ಕಂಥ ಎಲ್ಲ ಒಟ್ಟು ಮಾಹಿತಿ ಕಾಣ್ತಾ ಇರುತ್ತೆ. ಆ 8ನೇ ತಿಂಗಳಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಬಿಲ್ಲುಗಳು ಹೆಡ್ ಆಫ್ ಅಕೌಂಟ್ ಸಲ್ಲಿಕೆ ಮಾಡಲು ಇಲ್ಲಿ ಕೆಳಗಡೆ ಕಾಣತಕ್ಕಂತಹ ಅಪ್ರೂವ್ ಅನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ, ಎಲ್ಲ ಬಿಲ್ಲುಗಳು ಸರಿ ಇದೆಯೇ ನೋಡಬಹುದು. ಅದಾದ ನಂತರ ಕೆಳಗಡೆ ಕಾಣತಕ್ಕಂತಹ ಅಪ್ರೂವ್ ಅನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಅಪ್ರೂವ್ ಅನ್ನು ಕ್ಲಿಕ್ ಮಾಡಿದ ಕೂಡಲೇ ಈ ಒಂದು ತಿಂಗಳ ಅಕೌಂಟ್ಸ್ ಅಕ್ಯುಮಿಲೇಷನ್ ಮತ್ತು ರೀಕನ್ಸಲೇಷನ್ ಕಂಪ್ಲೀಟ್ ಆಗುತ್ತೆ. ಅಪ್ರೂವನ್ನು ಕ್ಲಿಕ್ ಮಾಡೋಣ. ಇಲ್ಲಿ ಅಪ್ರೂವ್ ಮಾಡಿದಾಗ ಈ ಒಂದೆಲ್ಲವೂ ವರ್ಕ್ ಲಿಸ್ಟ್ ಹೆಡ್ ಆಫ್ ಅಕೌಂಟ್ಗೆ ಫಾರ್ವರ್ಡ್ ಆಗುತ್ತೆ.
ಸೊ ಅಪ್ರೂವ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಿ ಬರ್ತಕ್ಕಂಥ ಡೂ ಯು ವಾಂಟ್ ಟು ಅಪ್ರೂವ್ ಓಕೆ ಕೊಡಿ. ಓಕೆ ಕೊಟ್ಟಾಗ ನಮಗೆ ಈ ಫಾರ್ವರ್ಡೆಡ್ ಮೆಸೇಜ್ ಬರುತ್ತೆ ನೋಡಿ, ಎಕ್ಸ್ಪೆಂಡಿಚರ್ ರೀಕನ್ಸಿಲೇಷನ್ ಆಫ್ 8 ಮಂತ್ ಈಸ್ ಅಕ್ಸೆಪ್ಟೆಡ್ ಸಕ್ಸಸ್ಫುಲಿ ಫಾರ್ವರ್ಡೆಡ್ ಟು ಎಚ್ ಓ ಎ. ಈ ಒಂದು ಮೆಸೇಜ್ ಬರುತ್ತೆ. ಪ್ರತಿ ತಿಂಗಳು ಈ ಒಂದು ಪ್ರೊಸೆಸ್ಸನ್ನು ವೇತನ ಮಾಡಿದ ನಂತರ 2, 3, 4 ತಾರೀಕಿನ ಒಳಗಾಗಿ ನಾವು ಕಂಪ್ಲೀಟ್ ಮಾಡಬೇಕಾಗಿರುತ್ತದೆ.